ಇದುವರೆಗೂ ಲೋಕಾಯುಕ್ತ ಸಂಸ್ಥೆ ಇದ್ದಂಥ ನಡೆಗೂ ಈಗಿನ ನಡೆಗೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಿ. ಜನರ ಬಳಿಗೆ ಹೋಗಿ ನಾವು ನ್ಯಾಯ ಕೊಡ್ತೀವಿ ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ಲೋಕಾಯುಕ್ತ ಸಂಸ್ಥೆ ಇದೆ. ಈಗ ಜಿಲ್ಲೆಗೆ ತಾವು ಪ್ರವೇಶ ಮಾಡ್ತಿದ್ದೀರಿ, ಜೊತೆಗೆ ತಾಲೂಕು ಮಟ್ಟಕ್ಕೆ ತಮ್ಮ ಅಧಿಕಾರಿಗಳನ್ನು ಕಳಿಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಮಾಸ್ಟರ್ ಪ್ಲಾನ್ ಸಿದ್ಧ ಆಗಿದೆ. ಸೊ ಅಲ್ಲಿ ಎಷ್ಟೋ ಜನರಿಗೆ ಇನ್ನೂ ಕೂಡ ಅನಕ್ಷರಸ್ಥರಿದ್ದಾರೆ. ದಲಿತರಲ್ಲಿ ಇರತಕ್ಕಂಥ ಕಾಲೋನಿಗಳಲ್ಲಿ ಸಾಕಷ್ಟು ಅನ್ಯಾಯಗಳು ನಡೀತಿರ್ತವೆ, ಆದರೆ ದೂರು ಕೊಡಲಿಕ್ಕೆ ಆಗ್ತಾ ಇರಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಏನಂತೀರೋ ಸಮಾಜವನ್ನು ಒಂದು ರೀತಿ ಸಮಾಜದಿಂದ ಅವ್ರನ್ನ ಬಹಿಷ್ಕರಿಸುವಂಥ ಪ್ರಕರಣಗಳು ಕೂಡ ಆಗಿದ್ದಾವೆ. ಸೊ ಇಂಥ ಪ್ರಕರಣಗಳು ತಮ್ಮ ಬಳಿ ಬಂದಾಗ ಯಾವ ರೀತಿ ನ್ಯಾಯ ಸಿಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು ಜನ? ನೋಡಿ, ಈಗ ಯಾವ ನಮ್ಮ ಕಾರ್ಯವ್ಯಾಪ್ತಿ ಏನಿದೆ, ಪಬ್ಲಿಕ್ ಸರ್ವೆಂಟ್ಸ್ ಇಫ್ ದೇ ಕಮಿಟ್ ಎನಿ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಲೀಡಿಂಗ್ ಟು ಮಾಲ್ ಅಡ್ಮಿನಿಸ್ಟ್ರೇಷನ್ ದೆನ್ ಕಂಪ್ಲೇಂಟ್ ಕ್ಯಾನ್ ಬಿ ಫೈಲ್ಡ್ ಬಿಫೋರ್ ಅಸ್. ಅಲ್ಲ, ಅಂತ ಪ್ರಕರಣ ಯಾಕೆ ನಾನು ಕೇಳಿದೆ ಅಂದ್ರೆ ಪ್ರಶ್ನೆ ಬಹಳ ರೆಲೆವೆಂಟ್. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಸ್ ಫೈಲ್ ಮಾಡೋದಿಲ್ಲ, ಅವ್ರು ನ್ಯಾಯ ಸಿಗಬೇಕಾದಂತ ನ್ಯಾಯ, ಯಾಕಂದ್ರೆ ಅವ್ರಿಗೆ ಇಲ್ಲಿಟ್ರೆಸ್ ಅನ್ನೋ ಕಾರಣ. ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ತವಾಗಿದೆ, ಯಾಕೆಂದರೆ ನೀವು ಹಳ್ಳಿಗರನ್ನ ಹಿಂದುಳಿದ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಶ್ನೆ ಕೇಳಿದಿರಿ. ಅದಕ್ಕಾಗಿ ನಾವು ನಾನು ಹಳ್ಳಿಯಿಂದ ಬಂದ ಅವನು, ಅಲ್ಲಿ ಪರಿಸ್ಥಿತಿ ನನಗೆ ಗೊತ್ತಿದ್ದರಿಂದ ನಾನು ಏನು ಬಂದ ನಂತರ ಏನು ಮಾಡಿದ್ದೀನಿ ಅಂದರೆ, ಮೊದಲು ಕೂಡ ಮಾಡಿದ್ರು, ಬಂದ ನಂತರ ನಾನು ಅವರಿಗೆ ಇದನ್ನು ಮ್ಯಾಂಡೇಟರಿ ಮಾಡಿದ್ದೀನಿ. ಎಸ್ ಪಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸ್ ತಾಲೂಕುಗಳನ್ನು ಹಂಚಿಕೊಂಡು ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಕು, ನಾವು ಇಂಥ ದಿನ ವಿಸಿಟ್ ಮಾಡ್ತೀವಿ, ಅಲ್ಲಿ ತಂಗ್ತೀವಿ ಮೊದಲೇ. ಹಾಂ, ಮೊದಲೇ ಅದು ಒಂದು 3-4 ದಿವಸಗಳ ಮುಂಚೆ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡಿ ನೀವು ಹೋಗಿ ಅಲ್ಲಿ ಯಾವ ಆಫೀಸಿನಲ್ಲಿ ಅಥವಾ ಯಾವ ಸ್ಥಳದಲ್ಲಿ ನೀವು ತಂಗ್ತೀರಿ ಅನ್ನೋದನ್ನು ಹೇಳಿ ಜನರ ಸಮಸ್ಯೆಗಳಿಗೆ ನೀವು ಬಂದು ಕಂಪ್ಲೇಂಟ್ ಕೊಡ್ಬೋದು, ನಿಮ್ಮ ಕಂಪ್ಲೇಂಟನ್ನು ಆಲಿಸ್ತೀವಿ ತೊಗೊಳ್ತೀವಿ ಅಂತ ಮೊದಲೇ ತಿಳಿಸ್ಬೇಕು ಜನರು. ಹೀಗಾಗಿ ಏನಾಗಿದೆ, 30, 20, 30, 40, 50 ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಈವನ್ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ 16 ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಜನ ಬರ್ತಾರೆ, ಕಂಪ್ಲೇಂಟ್ಸ್ ಕೊಡ್ತಾರೆ, ಅಲ್ಲಿದಲ್ಲೇ ತಹಸೀಲ್ದಾರರ ಆಫೀಸಿನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ತಹಸೀಲ್ದಾರಿಗೆ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಆಫೀಸರ್ಸ್, ಇವರು ಹೀಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರಂತೆ, ನೀವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಈಗ ಒಂದು ತಾಸಿನಲ್ಲಿ ನೀವು ಏನಾದರೂ ಅದ್ರ ಬಗ್ಗೆ ಇದು ಇದ್ದರೆ ರೆಸ್ಪಾಂಡ್ ಮಾಡಿ, ಇಲ್ಲ ನೀವು ಟೈಮ್ ಬೇಕು, ಇನ್ನು 2-3 ದಿವಸ ಬಿಟ್ಟು ಅವ್ರು ಬಾ ಅಂದರೆ ಅವ್ರು ಬಂದು ನಿಮಗೆ ಭೇಟಿಯಾಗ್ತಾರೆ, ನಿಮ್ಮ ಅವ್ರ ಸಮಸ್ಯೆಯನ್ನು ಬಗೆಹರಿಸಿ ನಮಗೆ ರಿಪೋರ್ಟ್ ಮಾಡಿ ನಾವು ರಿಡ್ರೆಸ್ಡ್ ಅಂತ ಬರೆದು ಕಳಿಸ್ತೀವಿ, ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಕಳಿಸ್ಕೊಡ್ತೀವಿ ಅಂತ ಅವ್ರ ಜೊತೆ ಸಂವಾದ ಮಾಡಿರಿ. ಅವರೇನು ಮಾಡೋ ಕೆಲಸ ಮಾಡ್ತಾರೆ, ಕಾನೂನು ಪ್ರಕಾರ ಮಾಡೋಕ್ಕೆ ಬರ್ತಿದ್ರೆ ಮಾಡ್ತಾರೆ, ಮಾಡದೇ ಇರುವಂಥ ಕೇಸ್ಗಳನ್ನು ಅವ್ರು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅವರು ಏನಾದರೂ ಅವ್ರ ಕಡೆಯಿಂದ ಲೋಪ ಆಗಿದೆ ಅಂತಾದರೆ ನಮ್ಮ ಅಧಿಕಾರಿಗಳು ಕೇಸನ್ನು ರಿಜಿಸ್ಟರ್ ಮಾಡಲಿಕ್ಕೆ ನಮಗೆ ರೆಕಮೆಂಡ್ ಮಾಡೋಕ್ಕೆ ಇಲ್ಲಿ ಆನ್ಲೈನ್ ಕಳಿಸ್ಕೊಡ್ತಾರೆ, ನಾವು ರಿಜಿಸ್ಟರ್ ಮಾಡ್ತೀವಿ. ಇದು ಒಂದು ಅವರ ಮನೆ ಬಾಗಿಲಿಗೆ ಹೋಗುವಂಥ ಒಂದು ಪ್ರಯತ್ನ ಮಾಡಿದ್ದು. ಇನ್ನು ಎರಡನೇದ್ದು ಏನು ಮಾಡಿದ್ದೀವಿ ಅಂದರೆ, ನೀವು ಹೇಳಿದಂಗೆ ಅವ್ರನ್ನ ಸೆನ್ಸಿಟೈಸ್ ಮಾಡಬೇಕು. ಇಲ್ಲೊಂದು ಸಂಸ್ಥೆ ಇದೆ, ಈ ಸಂಸ್ಥೆಗೆ ಅಧಿಕಾರ ವ್ಯಾಪ್ತಿ ಹೀಗಿದೆ, ಜಾಗೃತಿ ಮೂಡಿಸ್ಬೇಕು. ಅದಕ್ಕೆ ನಾವೇನು ಹೇಳಿದ್ದೀವಿ, ಈ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆಯಲ್ಲ, ಅವರು ಕಾರ್ಯಕ್ರಮ ಹಮ್ಮಿಕೊಳ್ತಿರ್ತಾರೆ ಯಾವಾಗಲೂ, ಹೌದು, ಅಲ್ಲಿ ಈ ಲೋಕಾಯುಕ್ತ ಆಫೀಷಿಯಲ್ಸು ಕೂಡ ಅವ್ರ ಜೊತೆ ಒಂದಾಗಿ ಒಟ್ಟಾಗಿ ಜನರಿಗೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ಲೋಕಾಯುಕ್ತರು ಸೇರಿ ಸಮಸ್ಯೆಗಳ ಬಗ್ಗೆ ತಮಗಾಗುವ ಸಮಸ್ಯೆ ಅದನ್ನು ಪರಿಹಾರ ಅದಕ್ಕೆ ದಾರಿ ಮತ್ತು ಪ್ರೊಸೀಜರ್ ಅದನ್ನೆಲ್ಲ ತಿಳಿಸ್ಕೊಡ್ಬೋದು ಜನರಿಗೆ ಅಂತ ಒಂದು ಆ ಸರ್ಕ್ಯುಲರ್ನಲ್ಲೇ ಹೇಳಿದ್ದೀವಿ. ಲೀಗಲ್ ಸರ್ವಿಸ್ ಅಥಾರಿಟಿಯವರು ಕೂಡ ತಮ್ಮ ಇನ್ಸ್ಟ್ರಕ್ಷನ್ಸು ಆಫೀಷಿಯಲ್ಸಿಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವು ಕೂಡ ನಮ್ಮ ಆಫೀಷಿಯಲ್ಸಿಗೆ ಕೊಟ್ಟಿದ್ದೀವಿ, ಕೊಲಾಬರೇಟ್ ವಿತ್ ದೆಮ್ ಆ್ಯಂಡ್ ಸೆನ್ಸಿಟೈಸ್ ಪೀಪಲ್ ಅಬೌಟ್ ಇಟ್.